नमस्कार न्यूज़ अलर्ट के स्वागत ना निम्म प्रधान तांत्रिक वासुदेवन विशेष सूचने प्रधान तांत्रिक वासुदेवन अंत बेंगलूरु अथवा कर्नाटक नावे नम हेसरन्न बेरेवरु दुर्बळके नम हेसरन्न हाळ माड्तिदारे दयविट्टु जनरु इदन्न नंबेडि सो प्रधान तांत्रिक अंत नावे नम चानल बरतक्कंत वीडियोस अथवा नम मुखलक्षण नोडिकोळ्ळि सो इष्टन्न मात्र नंबि हत्तु हलु जन नंबेडि हीगे हेळ्ता ओंदु विशेषवादंत संचिकेयन्न इवत्तु माड्ता इद्दीवि निम्म मनेय पूजा रूमल्लि ಕೆಲವೊಂದು ವಸ್ತುಗಳನ್ನು ಇಡೋದರಿಂದ ಅಥವಾ ಅದನ್ನ ತೆಗೆಯೋದರಿಂದ ಒಳ್ಳೆದನ್ನ ಇಡಬೇಕು ಕೆಟ್ಟದನ್ನ ತೆಗೆಯೋದರಿಂದ ಕೆಲವೊಂದು ವಿಶೇಷವಾದಂತ ಬದಲಾವಣೆಗಳಾಗುತ್ತೆ ಅಂತಕಂತದರ ಬಗ್ಗೆ ತಿಳಿಸಲಿಕ್ಕೆ ಬಂದಿದ್ದೀವಿ ಏನು ಆ ಬದಲಾವಣೆಗಳು ಅಂತಂದ್ರೆ ಬಹಳ ವರ್ಷಗಳಿಂದ ಅಥವಾ ತಾತ ಮುತ್ತಾತನ ಕಾಲಗಳಿಂದ ಕೆಲವರು ಕಳಶವನ್ನ ಇಟ್ಟು ಪೂಜೆ ಮಾಡತಕ್ಕಂತ ಪದ್ಧತಿಯನ್ನು ಮಾಡಿರುತ್ತಾರೆ ಆ ಪದ್ಧತಿಯನ್ನು ಬದಲಾವಣೆ ಮಾಡೋದಿಲ್ಲ ಯಾರು ಸಹ ಬಟ್ ಅದಕ್ಕಿಂತ ಬಹಳ ಶ್ರೇಷ್ಠವಾಗಿರತಕ್ಕಂತದ್ದು ಬಹಳ ಬಲಿಷ್ಠವಾಗಿರತಕ್ಕಂತದ್ದು ನಿಮ್ಮ ಮನೆಯ ದರಿದ್ರ ನಿವಾರಣೆ ಆಗಲಿಕ್ಕೆ ಮತ್ತು ಲಕ್ಷ್ಮಿ ಬಹಳ ಬೇಗ ಮನೆಗೆ ಒಲದು ಲಕ್ಷ್ಮಿ ವಶವಾಗಿ ಇರುವಂತ ದರಿದ್ರ ನಿವಾರಣೆ ಆಗಲಿಕ್ಕೆ ಅಂತ ಹೇಳಿ ವಿಶೇಷವಾದಂತ ಒಂದು ವಿಶಿಷ್ಟವಾಗಿರತಕ್ಕಂತ ಪರಿಹಾರ ವಿಧಾನವನ್ನ ತಿಳಿಸಲಿಕ್ಕೆ ಬಂದಿದ್ದೀವಿ ಇವತ್ತು ಏನು ಆ ವಿಧಾನ ಅಂತಂದ್ರೆ ಸಾಮಾನ್ಯವಾಗಿ ಪೂಜಾ ರೂಮ್ ಅಂತಂದ ಮೇಲೆ ಒಂದು ವಿಗ್ರಹ ಒಂದು ದೇವರ ಫೋಟೋ ನಿಮ್ಮ ಕುಲದೇವರ ಫೋಟೋ ಇತ್ಯಾದಿಗಳೆಲ್ಲ ಇಟ್ಟು ಪೂಜೆ ಮಾಡ್ತಾ ಇರ್ತೀರಿ ಬಹಳ ಮುಖ್ಯವಾಗಿರತಕ್ಕಂತ ಅಂಶ ಇವತ್ತು ಪ್ರತಿಯೊಬ್ಬರ ಮನೆಯಲ್ಲೂ ಅನ್ನಪೂರ್ಣೇಶ್ವರಿಯ ಅನುಗ್ರಹ ಇರಬೇಕು ಹಾಗೆ ಬಹಳ ಮುಖ್ಯವಾಗಿ ಲಕ್ಷ್ಮಿಯ ಅನುಗ್ರಹವೂ ಬೇಕು ಹಾಗಾಗಿ ನೀವು ನಿಮ್ಮ ಮನೆಯಲ್ಲಿ ಪೂಜೆ ರೂಮ್ ಅಲ್ಲಿ ಈ ಮಜ್ಜಿಗೆ ಕಡಿಯುವಂತ ಕೋಲು ಮಜ್ಜಿಗೆ ಕಡಿಯುವಂತ ಕೋಲು ಸಾಮಾನ್ಯವಾಗಿ ನೋಡಿರ್ತೀರಿ ತಾವುಗಳು ಹಳ್ಳಿಗಾಡು ಪ್ರದೇಶಗಳಲ್ಲಿ ಅಥವಾ ಇವತ್ತು ಮನೆಗಳಲ್ಲಿ ಮಜ್ಜಿಗೆಯನ್ನು ಕಡಿಯುವಂತ ಒಂದು ಕೋಲು ಇರುತ್ತೆ ಸೋ ಅದನ್ನ ಈ ಸಾಗವಾನೆ ಮರದಲ್ಲಿ ಮಾಡಿಸಬೇಕು ಸಾಗವಾನೆ ಮರದಲ್ಲಿ ಮಾಡಿಸಿ ಪೂಜೆ ರೂಮ್ ಅಲ್ಲಿ ಇಟ್ಟು ಪೂಜೆ ಮಾಡಿ ಅದು ಬಹಳ ವಿಶೇಷವಾಗಿರತಕ್ಕಂತ ಅಂಶ ಹೊಂದಿರತಕ್ಕಂತ ವಸ್ತು ಅದು ಎರಡು ಮರದಲ್ಲಿ ಮಾತ್ರ ಮಾಡಿಸಬೇಕು ಒಂದು ಬಿಲ್ಪತ್ರ ಮರದಲ್ಲಿ ಮಾಡಿಸಬಹುದು ತಪ್ಪಿದ್ರೆ ಸಾಗವಾನಿ ಮರದಲ್ಲಿ ಮಾಡಿಸಿ ಬಹಳ ಶ್ರೇಷ್ಠವಾಗಿರತಕ್ಕಂಥದ್ದು ಸಾಕ್ಷಾತ್ ಲಕ್ಷ್ಮಿ ಅದರಲ್ಲಿ ಪ್ರತಿಷ್ಠೆ ಇರತಕ್ಕಂತಹ ಒಂದು ವಿಶೇಷವಾದಂಥ ವಸ್ತು ಅದು ಬಿಟ್ಟರೆ ನೆಕ್ಸ್ಟ್ ಈ ಗೋಪಾಳ ಅಂತ ಹೇಳಿ ಬರುತ್ತೆ ಗೋಪಾಳ ಅಂತ ಹೇಳಿ ನೀವು ನೋಡ್ತಿರ್ತೀರಿ ಈ ಶ್ರಾವಣ ಶನಿವಾರದ ಸಮಯದಲ್ಲಿ ಕೆಲವರು ಅಕ್ಕಿಯನ್ನು ಭಿಕ್ಷಾಟನೆಗಾಗಿ ಬರ್ತಾರೆ ಜೋಗಯ್ಯನವರು ಅದನ್ನು ಹಾಕ್ಕೊಂಡಿರ್ತಾರೆ ಅಂಥ ಒಂದು ಗೋಪಾಳದಲ್ಲಿ ಪೂರ್ಣವಾಗಿ ಅಕ್ಕಿಯನ್ನು ತುಂಬಿಡಬೇಕು ಸೊ ಈ ರೀತಿಯಲ್ಲಿ ನಿಮ್ಮ ಮನೆಯ ಪೂಜೆ ರೂಮಲ್ಲಿ ಇಡೋದ್ರಿಂದ ನಿಮ್ಮ ಮನೆಯಲ್ಲಿರತಕ್ಕಂತ ದರಿದ್ರ ನಿವಾರಣೆ ಆಗುತ್ತೆ ಮತ್ತೆ ನಿಮ್ಮ ಮನೆಗೆ ಯಾವುದೇ ದಾರಿದ್ರ್ಯ ಧನ ದುಃಖ ದರಿದ್ರ ಎಂಬತಕ್ಕಂತದ್ದು ಸುತ್ತೋದಿಲ್ಲ ಈ ಎರಡು ವಸ್ತುಗಳು ನಿಮ್ಮ ಮನೆಯಲ್ಲಿ ಇರೋದ್ರಿಂದ ಮನೆಯಲ್ಲಿ ಸುಖಿ ಜೀವನ ಪ್ರಾರಂಭಿಸುತ್ತೀರಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಇದನ್ನಿಟ್ಟು ಪೂಜೆ ಮಾಡಿ ಇದರ ಬಗ್ಗೆ ಮಾಹಿತಿ ನಮಗೆ ಫೋನ್ ಮಾಡಿ ತಿಳಿಸಿ ಇನ್ನು ನಿಮಗೆ ಹೆಚ್ಚಿನ ಮಾಹಿತಿಗಳು ಬೇಕಿದ್ರೆ ನಮ್ಮ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಪ್ರಯೋಗ ಮಾಡಿ ನೋಡಿ ನಮಸ್ಕಾರ